नमस्कार ना हेसर सौंदर्य गौड़ अंदु नन मूवीस आलरे चैल्डुडू सिमकु बर्तिदे नंदु 13 सिनिमा कंप्लीट आगे मूर ईटम सांग आगे नंगे इन्नोंदु एनु खुशी अंद्रे नन्न ईटम सांग याव स्टेजल रिलीज़ आयितु इवत्तु नन्न चोच्चल सिनिमा अदे स्टेजली लॉन्च आगतिदे नंगे तुंबाने खुशी आगतिदे हागेने नम्म मक्कळु एल्लरू बंदु पर्फॉर्म माडिद्रु वेदिके कोट्टिद्दक्के तुंबा थैंक्स सर ಹಾಗೇನೆ ಈ ಸಿನಿಮಾಗೆ ನಾನು ಹೇಗೆ ಸೆಲೆಕ್ಟ್ ಆದೆ ಅನ್ನೋದೇ ನನಗೆ ಒಂದು ಇದು ಯಾಕೆಂದರೆ ಆ ಟೈಮಲ್ಲಿ ಕೋವಿಡ್ ನಮ್ಮ ಕಲಾವಿದರಿಗೆ ಏನೂ ಕೆಲಸ ಇಲ್ಲ ಏನೂ ಕೆಲಸ ಇಲ್ಲ ಎಷ್ಟೋ ಜನ ಕಲಾವಿದರು ಮನೆಯಲ್ಲಿ ಕೂತಿದ್ವಿ ತುಂಬ ಕಷ್ಟ ಆಯಿತು ಆಗ ಕನಸು ರಮೇಶ್ ಸರ್ ಫೋನ್ ಮಾಡ್ತಾರೆ ಫೋನ್ ಮಾಡಿ ಈ ಥರ ನಮ್ಮ ಚಿತ್ರಕ್ಕೆ ಒಂದು ನಾಯಕಿ ನಟಿ ಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಆಲ್ರೆಡಿ ಅವರು ಸಿನಿಮಾಗೆ ನಾಯಕಿ ನಟಿ ಸೆಲೆಕ್ಟ್ ಆಗಿಬಿಟ್ಟಿದ್ರು ಏನೋ ಸ್ವಲ್ಪ ಪ್ರಾಬ್ಲಮ್ ಇಂದ ಅವರು ಈಚೆ ಬಂದಿಂದ ನನಗೊಂದು ಅವಕಾಶ ಸಿಕ್ತು ಇವರ ಜೊತೆ ವರ್ಕ್ ಮಾಡೋಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇನೇ ಈ ಸಿನಿಮಾದಲ್ಲಿ ನನಗೆ ಗೀತಾ ಅನ್ನೋ ಕ್ಯಾರೆಕ್ಟರ್ ಯಾಕೆಂದರೆ ನನ್ನ ಜನಗಣಮನ ಸಿನಿಮಾದಲ್ಲೂ ಕೂಡ ನನ್ನ ಹೆಸರು ಗೀತಾ ಅಂತ ಈ ಸಿನಿಮಾದಲ್ಲೂ ನನ್ನ ಹೆಸರು ಗೀತಾ ಅಂತ ಜನಗಣಮನ ಸಿನಿಮಾದಲ್ಲೂ ಕೂಡ ನನ್ನ ಹೆಸರು ಗೀತಾ ಈ ಸಿನಿಮಾದಲ್ಲೂ ಗೀತಾ ಅಂತ ಬಂದಿದೆ ಗೀತಾ ಅನ್ನೋ ಹೆಸರು ನನಗೆ ಇನ್ನೂ ಮುಂದಕ್ಕೆ ಒಳ್ಳೆ ಹೆಸರು ಕೊಡ್ಲಿ ಅಂತ ಕೇಳ್ಕೊಂತೀನಿ ಆಕ್ಚುಲಿ ಇಲ್ಲಿ ಸಿನಿಮಾನೇ ನಾಯಕ ನಟಿ ಎಲ್ಲ ಇಲ್ಲಿ ನಾವು ಹೀರೋ ಇವರು ಹೀರೋಯಿನ್ ಆ ಥರ ಏನಿಲ್ಲ ಸಿನಿಮಾನೇ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಆಮೇಲೆ ಶಾಳಿ ರಮೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಅಂತಂದರೆ ಬೆಟ್ಟ ಗುಡ್ಡಗಳಲ್ಲೆಲ್ಲ ಶೂಟಿಂಗ್ ನಡೀತಿತ್ತು ಪಾಪ ಅವರು ನಮಗೋಸ್ಕರ ಊಟದ್ದಾಗಿರ್ಬೋದು ಒಂದು ಕಾಫಿ ಆಗಿರ್ಬೋದು ಒಂದು ಜ್ಯೂಸ್ ಆಗಿರ್ಬೋದು ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ದೇವು ಸರ್ ಯಾವಾಗಲೂ ನನಗೆ ಡೈಲಾಗ್ಸ್ ಕೊಟ್ಟಾಗ ನನಗೆ ಕನ್ನಡ ಲಾಕರ ಸ್ವಲ್ಪ ತೊಂದರೆ ಮಾಡ್ತಿತ್ತು ಸ್ವಲ್ಪ ತಿದ್ದಿ ನನ್ನನ್ನು ರೆಡಿ ಮಾಡಿದವರು ದೇವು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಶಿತ್ ಪೂಜಾರಿ ಅವರು ಯಾಕೆ ಅಂತ ಅಂದರೆ ನನ್ನನ್ನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಡು ಬಂದರು ಅವರು ಅವರು ನನ್ನನ್ನು ತುಂಬ ತಿದ್ದಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಫಯಾಜ್ ಆಗಿರ್ಬೋದು ಅದ್ದೂರಿ ಬಸ್ವ ಆಗಿರ್ಬೋದು ಹಾಗೆ ನನ್ನ ಸ್ನೇಹಿತೆ ಆಗಿರ್ಬೋದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ಇದೇ ಥರ ಚಿತ್ರರಂಗನ ಏನು ಎಲ್ಲರೂ ಏನು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಪೈರಸಿ ಮಾಡಬೇಡಿ ದಯವಿಟ್ಟು ಯಾವಾಗಲೂ ಇದನ್ನೇ ಹೇಳ್ತಾ ಇರ್ತಾರೆ ಲೈಫಲ್ಲಿ ನಾನು ಎಲ್ಲ ಸ್ಟೇಜಲ್ಲೂ ಒಂದು ಮಾತು ಹೇಳ್ತೀನಿ ಈಗಲೂ ಒಂದು ಮಾತು ಹೇಳ್ತೀನಿ ಹನುಮಾನ ಅವಮಾನ ಆಮೇಲೆ ಸನ್ಮಾನ ಥ್ಯಾಂಕ್ ಯು